ಪ್ರೀತಿಯ ಮಕ್ಕಳೇ, ರಾಷ್ಟ್ರಕ್ಕೆ ತಿಲಕಪ್ರಾಯರು ಶೀರ್ಷಿಕೆಯಲ್ಲಿ ರಾಷ್ಟ್ರದ ವಿಭೂತಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಈ ದಿವಸ ಮಹಾರಾಣ ಪ್ರತಾಪನ ಪರಿಚಯವನ್ನು ಮಾಡಿಕೊಡ್ತೇನೆ. ಕೆ ರಾಜಲಕ್ಷ್ಮಿ ಗೋಪಾಲ್ ಆದ ನಾನು, ವಿನೋಬಾ ಕಾಲೋನಿ ನಮ್ಮೂರ ಶಾಲೆ ಆವಲಹಳ್ಳಿ ಮಕ್ಕಳ ಜೊತೆಗೆ ಈ ದಿನ ಮಹಾರಾಣ ಪ್ರತಾಪನ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ನಮ್ಮ ದೇಶದ ವೀರ ರಾಜರುಗಳಲ್ಲಿ ಮಹಾರಾಣ ಪ್ರತಾಪನ ಹೆಸರು ಅತ್ಯಂತ ಪ್ರಸಿದ್ಧವಾಗಿದೆ. ಅವನು ಭಾರತವನ್ನು ಸ್ವತಂತ್ರವನ್ನಾಗಿಸೋಕ್ಕೆ ತನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದಂಥವನವನು. ಎಲ್ಲಿವರೆಗೆ ಚಿತ್ತೌಡು ಮತ್ತೆ ನನ್ನ ವಶ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಮೆತ್ತನೆಯ ಮೃದುವಾದ ಹಾಸಿಗೆಯಲ್ಲಿ ಮಲಗೋದಿಲ್ಲ, ಜೊಂಡು ಹುಲ್ಲಿನ ಮೇಲೆ ಮಲಕ್ಕೋತೀನಿ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ, ಎಲೆಯಲ್ಲೇ ಊಟ ಮಾಡ್ತೇನೆ ಅನ್ನುವ ಒಂದು ಕಠಿಣ ಪ್ರತಿಜ್ಞೆಯನ್ನು ಕೈಗೊಂಡು ರಾಜೋಚಿತ ಸುಖಭೋಗಗಳನ್ನೆಲ್ಲ ತ್ಯಜಿಸಿಬಿಟ್ಟು ಸ್ವತಂತ್ರತಾ ದೇವಿಯ ಆರಾಧನೆಯಲ್ಲಿ ಇದ್ದವನೇ ಈ ಭಾರತೀಯ ವೀರ ಪುರುಷ ರಾಣಾ ಪ್ರತಾಪ ಸಿಂಹ. ರಜಪುತರ ಗುರಿ ಪಣ ಪ್ರತಿಷ್ಠೆ ಮತ್ತು ದೇಶಭಕ್ತಿ ಇದಕ್ಕೆ ಬಹಳ ಹೆಸರು ಪಡೆದಂಥವರು ರಜಪುತ್ರರು. ದೇಶಭಕ್ತಿಯ ಜ್ಯೋತಿಯನ್ನು ಉರಿಸುತ್ತಾ ಸಾಹಸದಲ್ಲೇ ಮೆರೆದಂಥವನು ಮಹಾರಾಣ ಪ್ರತಾಪ ಸಿಂಹ. ರಾಣ ಉದಯ ಸಿಂಹನು ಅರಾವಳಿ ಪರ್ವತದಲ್ಲಿ ಉದಯಪುರ ಅನ್ನುವ ಹೊಸ ರಾಜಧಾನಿಯಲ್ಲಿ ನೆಲೆಸಿ ಚಿತ್ತೌಡನ್ನ ಮೊಘಲರಿಂದ ಹಿಂತಿರುಗಿ ಪಡೆಯತಕ್ಕಂತಹ ಪ್ರಯತ್ನದಲ್ಲಿಯೇ ಸ್ವರ್ಗಸ್ಥನಾಗಿಬಿಟ್ಟ. ಯಾರು? ರಾಣ ಉದಯ ಸಿಂಹ. ಅವನ ನಂತರ ವೀರಪುತ್ರ ಉದಯ ಸಿಂಹನ ಮಗ ರಾಣ ಪ್ರತಾಪ. ಅವನೇನು ಮಾಡ್ದ, ತಂದೆ ಉದಯ ಸಿಂಹ ಮೊಘಲರಿಂದ ಚಿತ್ತೌಡನ್ನು ಹಿಂತಿರುಗಿ ಪಡೆಯುವ ಪ್ರಯತ್ನದಲ್ಲಿಯೇ ಅವನು ಸ್ವರ್ಗಸ್ಥನಾಗಿಬಿಟ್ಟ. ಅವನ ನಂತರ ವೀರಪುತ್ರ ರಾಣಾ ಪ್ರತಾಪ ತನ್ನ ತಂದೆಯ ನೀತಿಯನ್ನೇ ತನ್ನದಾಗಿಸಿಕೊಂಡ. ಅಂದ್ರೇನು, ಅವನು ಕೂಡ ಮೊಘಲರಿಂದ ಚಿತ್ತೌಡನ್ನ ತಾನು ಪಡಿಬೇಕು ಅನ್ನುವ ಅಪೇಕ್ಷೆಯನ್ನು ಹೊಂದಿದ್ದ. ಅದರ ನಂತರ ಚಿತ್ತೌಡನ್ನ ಮತ್ತೆ ಹಿಂತಿರುಗಿ ಪಡೆಯಲು ತನ್ನ ಪ್ರಾಣವನ್ನೇ ಅವನು ಒತ್ತೆ ಇಟ್ಟ. ರಾಣಾನ ಪರಾಕ್ರಮವನ್ನು ನೋಡಿ ಚಕ್ರವರ್ತಿ ಅಕ್ಬರ್ಗೆ ಯೋಚನೆ ಶುರು ಆಯಿತು. ಯಾರಿಗೆ ಆದರೂ ನಮಗೊಬ್ಬರು ಶತ್ರುಗಳು ಹುಟ್ಕೋತಾರೆ ಅಂದರೆ ಭಯ ಆಗುತ್ತೆ, ಅವರಲ್ಲಿ ಒಗ್ಗಟ್ಟು ಇರಬಾರ್ದು ಅಂತ. ಆ ಒಗ್ಗಟ್ಟು ಒಡೆಯೋ ಯೋಚನೆ ಎಲ್ರಿಗೂ ಇರುತ್ತೆ. ಅವನೇನು ಮಾಡ್ದ, ರಾಜ ಮಾನಸಿಂಹನನ್ನು, ಯಾರು ಅಕ್ಬರ್, ರಾಜ ಮಾನಸಿಂಹನನ್ನು ರಾಣಾ ಪ್ರತಾಪನ ಹತ್ರ ಸಂಧಿಗಾಗಿ ಕಳಿಸ್ಕೊಟ್ಟ. ಅಂದರೆ ನೀ ನಮ್ಮ ಕಡೆಗೆ ಸೇರ್ಕೊಂಬಿಡು, ಬಂದ್ಬಿಡು ಅಂತೆಲ್ಲ ಹೇಳೋದೇಳಿ ಕಳಿಸ್ದ. ಅಕ್ಬರ್ ಯೋಚನೆ ಮಾಡ್ದ, ಈಗೇನು ಮಾಡೋದು, ಒಳತಂತ್ರ ಷಡ್ಯಂತ್ರ ಅಂತ. ಇದಕ್ಕೆ ಈ ಇಬ್ಬರು ರಜಪುತ್ರರ ನಡುವೆ ಒಬ್ಬರಿಗೊಬ್ಬರು ಆಗದಂಗೆ ಈ ದ್ವೇಷವನ್ನು ನಾನು ಬಿತ್ತಿಬಿಟ್ರೆ ಆಗೇನಾಗುತ್ತೆ, ರಜಪುತ್ರರ ಕುಲ ವಿನಾಶ ಮಾಡೋದ್ರಲ್ಲಿ ಇವರಿಬ್ಬರ ಒಳಜಗಳಿಗೂ ಕೂಡ ನನಗೆ ಸಹಾಯ ಆಗತ್ತೆ, ನೆರವಾಗತ್ತೆ ನನಗೆ ಅಂತ ಅಂದ್ಕೊಂಡ. ಮಾನಸಿಂಹ ರಾಣಾನನ್ನ ಔತಣಕ್ಕಾಗಿ ಆಹ್ವಾನಿಸ್ದ. ಹೋಗು ಮಾತಾಡು ಅವನ ಹತ್ರ ಅಂತ ಮಾನಸಿಂಹನ ಕಳಿಸಿದ್ನಲ್ಲ, ಒಬ್ರಿಗೊಬ್ರು ಭೇಟಿ ಆಗ್ಬೇಕು ಅಂದ್ರೆ ಏನಾರ ಒಂದು ಕಾರಣ ಬೇಕಾಗತ್ತೆ ಅಲ್ವಾ, ಸುಮ್ಮನೆ ಯಾರು ಯಾರನ್ನು ಭೇಟಿ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ನಿಮ್ಮವರೇ, ಬನ್ರಿ ನಮ್ಮ ಮನೆಗೆ ಊಟಕ್ಕೆ ಅಂತ ಊಟಕ್ಕೆ ಕರೆಯೋದು ಒಂದು ಕಾರಣ ಮಾಡಿ ಆಹ್ವಾನಿಸ್ದ. ಆದರೆ ಅವನ ಜೊತೆ ಕುತ್ಕೊಂಡು ಊಟ ಮಾಡೋಕ್ಕೆ ಸಿದ್ಧನಿರಲಿಲ್ಲ ರಾಣಾ ಪ್ರತಾಪ. ಯಾಕೆ ಅಂದರೆ ರಾಣಾ ಪ್ರತಾಪ ಹೇಳ್ತಾನೆ, ಯಾರಿಗೆ ತನ್ನ ದೇಶ ತನ್ನ ಜಾತಿ ಮೇಲೆ ಅಭಿಮಾನ ಇಲ್ವೋ, ಯಾರು ತನ್ನ ಸಹೋದರಿಯನ್ನು ಯವನರಿಗೆ ಕೊಟ್ಟು ಮದುವೆ ಮಾಡಿದ್ದಾನೋ, ಹಾಗೂ ತನ್ನ ಸ್ವಾರ್ಥಕ್ಕಾಗಿ ಆತ್ಮಾಭಿಮಾನವನ್ನು ಯಾರು ಮಾರ್ಕೊಂಡಿದ್ದಾನೋ, ಅಂತಹ ಅಭಿಮಾನಹೀನರ ಜೊತೆಗೆ ನಾನೆಂದು ಭೋಜನವನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿದ. ಮಾನಸಿಂಹನಿಗೆ ಈಗ ಏನಾಯಿತು, ಅವಮಾನ ಆಯಿತು. ಅವನು ಅಪಮಾನಿತನಾಗಿ
ಹಿಂತಿರುಗಿದ. ಯಾಕಂದ್ರೆ ಅವನು ಕಳಿಸ್ಕೊಟ್ಟ, ಇವನು ಬಂದ, ಇವನ ಆಹ್ವಾನವನ್ನು ಇವನು ಮನ್ನಿಸ್ಲಿಲ್ಲ. ಅವನು ಹೇಳಿದ ಮಾತನ್ನು ಕೇಳಿ ಅವನ ಮಕ್ಕ ಮಸೀದ್ ಬೆಳೆದಂಗಾಯ್ತು, ಅವನು ವಾಪಸ್ಸು ಹೋದ. ಮಹಾರಾಣ ಪ್ರತಾಪನ ಸ್ವದೇಶ ಪ್ರೇಮ ಹಾಗೂ ಸ್ವಾಭಿಮಾನವನ್ನು ಕೆರಳಿಸಕ್ಕೆ ಅಕ್ಬರ್ ಏನು ಮಾಡಿದ, ರಾಜ ಮಾನಸಿಂಹನನ್ನು ಸೇನೆ ಜೊತೆ ಕಳಿಸ್ಕೊಟ್ಟ. ಮೊದಲು ಊಟಕ್ಕೆ ಕರೆಯೋಕ್ಕೆ, ಒಳ್ಳೆ ಮಾತಿಗೆ, ಆಮೇಲೆ ಸೇನೆ ಜೊತೆ ಕಳಿಸ್ದ. ಈ ಕೆಲಸಕ್ಕೆ ಮಾರ್ವಾಡ, ವಿಕಾನೇರ್, ಬೂಂದಿ ಮುಂತಾದ ಅನೇಕ ರಾಜ್ಯರುಗಳು ಕೂಡ ಅಕ್ಬರನಿಗೆ ಸಹಾಯ ಮಾಡಿದ್ರು. ಈ ರಾಜರುಗಳು ನಿಜವಾಗಿ ದೇಶದ್ರೋಹಿಗಳೇ ಆಗಿದ್ದರು. ಆದರೆ ಸ್ವಾಭಿಮಾನಿಯಾದ ಮಹಾರಾಣ ಪ್ರತಾಪ ತನ್ನ ಜನ ಕಮ್ಮಿ ಇದ್ದರೂ ಪರವಾಗಿಲ್ಲ, ಪ್ರಾಮಾಣಿಕತೆ ಬೇಕು ಅಂತ ತನ್ನ ಕೆಲವೇ ವಿಶ್ವಾಸಕ್ಕೆ ಪಾತ್ರರಾದ ಸರದಾರರ ಜೊತೆ ಒಂಟಿಯಾಗಿ ಯುದ್ಧಕ್ಕೆ ಹೊರಟ. ಈ ಅಕ್ಬರನಿಗೆ ಮಾರ್ವಾಡ, ಬಿಕಾನೇರು, ಬೂಂದಿ ಮೂರು ಕಡೆ ರಾಜರುಗಳು ಯುದ್ಧಕ್ಕೆ ಸಹಾಯ ಮಾಡಿದ್ದಾರೆ. ಮಾನಸಿಂಹನನ್ನ ಕಳಿಸ್ಕೊಟ್ಟಿದ್ದಾನೆ ರಾಣಾ ಪ್ರತಾಪನ ಮೇಲೆ ಯುದ್ಧ ಮಾಡೋಕ್ಕೆ. ಆದರೆ ಮಹಾರಾಣ ಪ್ರತಾಪನಾದರೂ ಅವನ ನಂಬಿಕೆಗೆ ಅರ್ಹರಾದ ಕೆಲವೇ ಸರ್ದಾರ್ಗಳ ಜೊತೆಯಲ್ಲಿ ಒಂಟಿಯಾಗಿ ಯುದ್ಧ ಮಾಡೋಕ್ಕೆ ಹೊರಟ. ಹಲ್ದಿಘಾಟಿ ಅನ್ನೋ ಸ್ಥಳದಲ್ಲಿ ಮೊಘಲರ ಜೊತೆ ಭಯಂಕರ ಯುದ್ಧ ಆಯಿತು. ಈ ಯುದ್ಧದಲ್ಲಿ ಮಹಾರಾಣನ ಸರ್ದಾರ್ನಾದಂತಹ ಜಯಮಲ್ಲನ ಮಗ ತನ್ನ ಶೌರ್ಯವನ್ನು ಮೆರೆಸುತ್ತಲೇ ಪ್ರಾಣ ಬಿಟ್ಟ, ಅಂದರೆ ವೀರ ಮರಣವನ್ನು ಅಪ್ಪಿದ. ಯುದ್ಧದಲ್ಲಿ ಅವನು ತೀರಿ ಹೋಗ್ಬಿಟ್ಟ. ಅನೇಕ ವೀರರುಗಳು ಹುತಾತ್ಮರಾದರು. ಯುದ್ಧದಲ್ಲಿ ವೀರ ಮರಣ ಹೊಂದರೆ ಅಂಥವರಿಗೆ ಹುತಾತ್ಮರು ಅಂತ ಕರೀತಾರೆ. ಅವರೆಲ್ಲರೂ ಅನೇಕ ಜನ ಹುತಾತ್ಮರಾದರು. ಸ್ವತಃ ವೀರ ಪ್ರತಾಪನೂ ಸಹ ಈಟಿ, ಕತ್ತಿ ಈ ಪ್ರಹಾರಗಳಿಂದ ಅವನು ಕೂಡ ಗಾಯಗೊಂಡಿದ್ದ. ಆದರೆ ಅವನು ಧೃತಿ ಕೆಡಲಿಲ್ಲ, ಮತ್ತೆ ಶಕ್ತಿಯನ್ನ ಸಂಚಯ ಮಾಡಿಕೊಂಡು ಯುದ್ಧ ಮಾಡಬೇಕು ಅನ್ನುವ ಒಂದು ಅಪೇಕ್ಷೆಯಿಂದ ಇವನೇನ್ ಮಾಡ್ದ, ಶತ್ರುಗಳ ಕಣ್ಣನ್ನು ತಪ್ಪಿಸದೆ ದೂರದ ಕಾಡಿನಲ್ಲಿ ತನ್ನ ಪರಿವಾರ ಹಾಗೂ ಉಳಿದಿದ್ರಲ್ಲ ಆ ಎಲ್ಲ ಸರ್ದಾರುಗಳ ಜೊತೆ ಹೊರಟುಬಿಟ್ಟ. ಆ ಯುದ್ಧದಲ್ಲಿ ಅವನಿಗೆ ಗೆಲ್ಲೋದಕ್ಕಾಗಲಿಲ್ಲ. ಕಾಡಿನಲ್ಲಿ 13 ವರ್ಷದಿಂದ 14 ವರ್ಷಗಳವರೆಗೆ ಅನೇಕ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ, ಹಸಿವು, ಬಾಯಾರಿಕೆ, ಸುಖ ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳದೆ ತನ್ನ ಶಕ್ತಿಯನ್ನು ಮತ್ತೆ ಸಂಚಯ ಮಾಡಿಕೊಂಡು ಮೊಘಲರನ್ನು ತಾನು ಗೆಲ್ಲಬೇಕು ಅನ್ನೋ ಕಾರ್ಯದಲ್ಲಿ ತೊಡಗಿದ್ದ. ಯಾಕೆ ಅಂದರೆ ದೇಶ ಪ್ರೇಮ ಅನ್ನತಕ್ಕಂಥದ್ದು ರಾಣಾ ಪ್ರತಾಪನ ಕಣ ಕಣದಲ್ಲಿಯೂ ತುಂಬಿಬಿಟ್ಟಿತ್ತು. ತನ್ನ ದೇಶಕ್ಕಾಗಿ ಎಲ್ಲವನ್ನ ಸಮರ್ಪಿಸೋದನ್ನ ತನ್ನ ಕರ್ತವ್ಯ ಅಂತ ಹೇಳಿ ಅವನು ತಿಳ್ಕೊಂಡಿದ್ದ. ಸ್ವದೇಶವನ್ನು ರಕ್ಷಿಸೋದರಲ್ಲಿ, ಶತ್ರುಗಳ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋದ್ರಲ್ಲಿ ರಾಣಾ ಪ್ರತಾಪ ಯಾವಾಗಲೂ ಜಾಗೃತನಾಗಿ ಇರ್ತಾ ಇದ್ದ. ಈಗ ಅವನು ಶತ್ರುಗಳ ಷಡ್ಯಂತ್ರಗಳನ್ನು ಬಲ್ಲವನಾಗಿದ್ದ. ಯಾರ್ಯಾರು ಯಾವ್ಯಾವ ಥರ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ ಅಂತ. ಈಗೇನು ಮಾಡಬೇಕಾಗಿತ್ತು, ಮೋಸಗಾರರನ್ನೇ ಯುದ್ಧ ಮಾಡುವ ಸಂದರ್ಭದಲ್ಲಿ ಇವನೂ ಸಹ ಕುಟಿಲ ತಂತ್ರಗಳನ್ನು ತನ್ನದಾಗಿಸಿಕೊಳ್ಳುವುದು ಅವನಿಗೆ ಅನಿವಾರ್ಯ ಆಗ್ಬಿಟ್ಟಿತ್ತು. ಪ್ರತಾಪನ ಹೃದಯ ವಜ್ರಕ್ಕಿಂತಲೂ ಕಠಿಣ ಹಾಗೂ ಹೂವಿಗಿಂತಲೂ ಕೋಮಲವೂ ಸಹ ಆಗಿತ್ತು. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಫರೀದಾ ಖಾನು ಪ್ರತಾಪನ ರಕ್ತದಿಂದ ತನ್ನ ಕತ್ತಿನನ್ನ ನೆನೆಸ್ಬಿಡ್ತೀನಿ ಅಂತ ಅವನು ಆಣೆ ಪ್ರಮಾಣ ಮಾಡಿಬಿಟ್ಟಿದ್ದ. ರಾಣಾ ಪ್ರತಾಪ ಅದೇ ಫರೀದಾ ಖಾನನ್ನು ಹಿಡಿದುಬಿಟ್ಟ. ಆದರೆ ಫರೀದಾ ಖಾನು ನಡುಗ್ತಾ ನನಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳಿದ. ರಾಣಾ ಪ್ರತಾಪ ಇವನಿಂಗ್ ರೋಪ್ ಹಾಕಿದ್ನಲ್ಲ, ಅದನ್ನೇನು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ, ಅವನನ್ನು ಜೀವಿತವಾಗಿಯೇ ಬಿಟ್ಟುಬಿಟ್ಟ. ಇನ್ನೊಂದು ಉದಾಹರಣೆ ಅಂದರೆ, ಮಹಾರಾಣಾ ಪ್ರತಾಪ ಪರನಾರಿ ಸೋದರನಾಗಿದ್ದ. ಅಕ್ಬರ್ ದೊರೆಯ ರಾಣಿಯರಿಗಾಗಿ ತನ್ನ ಸರದಾರರಿಗೆ ಮೊದಲೇ ಹೇಳಿಬಿಟ್ಟಿದ್ದ ಅವನು, ಯಾರ ಮನೆಯ ಸೊಸೆಯರೇ ಆಗಿರಲಿ, ಹೆಣ್ಣು ಮಕ್ಕಳಾಗಿರಲಿ, ಹೆಂಡತಿಯರಾಗಿರಲಿ, ತಾಯಿಗಳಾಗಿರಲಿ, ಅವು ಯಾ ಶತ್ರುಗಳಾದರೂ ಕೂಡ ತಾಯಿ ಸಹೋದರಿಗೆ ಅವರೆಲ್ಲರೂ ನಮಗೆ ಸಮ. ಆ ಮನೆಯ ಸೊಸೆಯರಿರಲಿ ಹೆಣ್ಮಕ್ಳಾಗಲಿ, ಅವರೆಲ್ಲರೂ ಕೂಡ ನಮಗೆ ತಾಯಿಗೆ ಸಮ, ಸಹೋದರಿಗೆ ಸಮ. ಯಾವುದೇ ರೀತಿಯಾಗಿ ನೀವ್ಯಾರು ಆ ರೀತಿ ಯುದ್ಧ ಭೂಮಿಯಲ್ಲಿ ಯಾರಾದರೂ ಸಿಕ್ಕಾಗ ಅವ್ರ ಹೆಂಡತಿರನ್ನ ಮಕ್ಕಳನ್ನ ಗೋಳಿಕೊಳ್ಳೋದೆಲ್ಲ ಮಾಡಬಾರ್ದೆ.
ಆ ತರ ಕಳಂಕಿತರನ್ನಾಗಿ ನೀವೇನಾದರೂ ಅವರನ್ನು ಮಾಡಿದ್ರೆ ಅದು ರಜಪುತ್ರರಿಗೆ ಶೋಭೆ ತರುವಂತಹ ವಿಷಯ ಅಲ್ಲ ಅನ್ನೋದನ್ನ ಮೊದಲೇ ಸರ್ದಾರರಿಗೆ ಎಲ್ಲ ತಿಳಿಯ ಹೇಳಿದ್ದ ರಾಣಾ ಪ್ರತಾಪ. ಈ ಉದಾರ ನೀತಿಯಿಂದ ಮೊಘಲರಿಗೆ ಹೆಚ್ಚು ಲಾಭ ಆಯಿತು. ಯಾರು ಒಬ್ಬರು ವೀಕ್ನೆಸ್ ಅನ್ನ ಇನ್ನೊಬ್ರು ಹೇಗೆ ಬಳಸ್ಕೋತಾರೆ ಅಂದ್ರೆ ಈ ಉದಾರ ನೀತಿಯಿಂದ ಮೊಘಲರು ಹೆಚ್ಚು ಲಾಭ ಪಡೆದ್ರು. ನಿರ್ಭಯತೆ, ಸ್ವದೇಶ ಪ್ರೇಮ, ಸ್ವಾಧೀನತೆಗಾಗಿ ಯುದ್ಧ ಮಾಡುವ ಮಹಾನತೆ ಮುಂತಾದ ಪ್ರತಾಪನ ಗುಣಗಳು ಶತ್ರುಗಳ ಮೇಲೂ ಕೂಡ ಪ್ರಭಾವವನ್ನು ಬೀರಿತು. ಯಾಕೆ ಅಂದರೆ ರಾಣಾ ಪ್ರತಾಪ ಯಾವಾಗಲೂ ತನ್ನ ಪ್ರಾಣವನ್ನೇ ಒತ್ತೆಯಾಗಿಟ್ಟು ಯುದ್ಧ ಮಾಡ್ತಾ ಇದ್ದ. ಅವನಲ್ಲಿರುವ ವಿಶೇಷ ಗುಣ ಆಗಿತ್ತದು. ಸ್ವದೇಶ ಹಾಗೂ ಸ್ವಧರ್ಮದ ಬಗ್ಗೆ ಮತ್ತು ಅವುಗಳ ರಕ್ಷಣೆಗಾಗಿ ಅವನಿಗಿರುವ ಅಗಾಧ ಭಕ್ತಿಯನ್ನು ಕಂಡ ಭಾಮಾಶಾಹನತಕ್ಕಂಥವನು ತನ್ನ ಪೂರ್ತಿ ಖಜಾನೆಯನ್ನೇ ರಾಣಾ ಪ್ರತಾಪನಿಗೆ ಅರ್ಪಿಸ್ಬಿಟ್ಟ. ಯಾಕೆ ಅವನ ಗುಣ ಮತ್ತೊಬ್ಬರನ್ನು ಆಕರ್ಷಿಸಿತ್ತು. ಇದೇ ಹಣದಿಂದ ರಾಣಾ ಪ್ರತಾಪ ಮತ್ತೆ ತನ್ನ ಶಕ್ತಿಯನ್ನು ಸಂಘಟನೆ ಮಾಡೋದ್ರಲ್ಲಿ ತೊಡಗಿಕೊಂಡ. ಯಾಕೆಂದರೆ ಅರಮನೆಯನ್ನು ಬಿಟ್ಟು ಕಾಡಿಗೆ ಬಂದುಬಿಟ್ಟಿದ್ದ. ಅರಮನೆಯಲ್ಲಿರೋ ಐಶ್ವರ್ಯ ಎಲ್ಲ ಅಲ್ಲೇ ಉಳಿದು ಹೋಗ್ಬಿಡ್ತು. ಕಾಡಿನಲ್ಲಿ ಸಂಘಟನೆ ಮಾಡಬೇಕು ಅಂದರೆ ದುಡಿಬೇಕಲ್ಲ. ಅವನಲ್ಲಿರುವ ಪ್ರಾಮಾಣಿಕತೆಯಿಂದ ಭಾಮಾಶಾಹು ಅವನಿಗೆ ತನ್ನ ಖಜಾನೆಯನ್ನು ತನ್ನ ಐಶ್ವರ್ಯವನ್ನೇ ಧಾರೆ ಎರೆದ. ಆ ಹಣದಿಂದ ರಾಣಾ ಪ್ರತಾಪ ಮತ್ತೆ ಶಕ್ತಿ ಸಂಘಟನೆಯಲ್ಲಿ ತೊಡಗಿದ. ದುರ್ಭಾಗ್ಯದಿಂದ ಒಂದೇ ಸಮನಾದ ಪರಿಶ್ರಮ, ಕಾಡಿನಲ್ಲಿದ್ರಲ್ಲ 14 ವರ್ಷ ಎಡೆಬಿಡದ ಪ್ರಯತ್ನಗಳ ಫಲದಿಂದಾಗಿ ರಾಣಾ ಪ್ರತಾಪ ಸಿಂಹನ ಶರೀರ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಾ ಬಂದು ಆ ಶರೀರದ ದುರ್ಬಲತೆಯಿಂದ ಅವನಿಗೆ ಒದ್ದಾಡೋ ಹಾಗೆ ಆಗೋಯಿತು. ಅವನ ಅಂತಿಮ ಸಮಯ, ಸಾವು ಸನ್ನಿಹಿತ ಹತ್ತಿರ ಆಗತೊಡಗಿತು. ಆದರೆ ಅವನ ಆತ್ಮ ಮಾತ್ರ ದೇಶದ ಸ್ವಾಧೀನತೆಗಾಗಿಯೇ ಹಂಬಲಿಸ್ತಾ ಇತ್ತು. ವಿವಶನಾದಂತಹ ರಾಣಾ ಪ್ರತಾಪ ಸಿಂಹ ತನ್ನ 4 ಕಡೆ ನಿಂತಿದ್ದಂತಹ ಸರ್ದಾರರನ್ನು ನೋಡ್ದ. ಸರ್ದಾರರು ಅವನ ಕೊನೆ ಆಸೆಯನ್ನು ತಿಳ್ಕೊಳ್ಳಕ್ಕೆ ಬಯಸಿದ್ರು. ಆಗ ಮಹಾರಾಣ ಹೇಳ್ದ, ಒಂದು ಅಪೂರ್ಣ ಇಚ್ಛೆಯಿಂದ ನಾನು ಸತ್ತು ಹೋಗ್ತಾ ಇದ್ದೀನಿ, ಅದು ಪೂರ್ಣವಾಗಲಿಲ್ವಲ್ಲ ಅನ್ನತಕ್ಕಂತಹ ದುಃಖ ನನಗಾಗ್ತಾ ಇದೆ. ನಾನು ಚಿತ್ತೌಡನ್ನ ಪೂರ್ಣ ಸ್ವತಂತ್ರವನ್ನಾಗಿ ಮಾಡುವುದರಲ್ಲಿ ಅಸಹಾಯಕ ಆಗಿಬಿಟ್ಟೆ. ಯಾಕೆ ಅಂದರೆ ನನ್ನ ಶರೀರ ನನ್ನ ಜೊತೆಗೆ ಸಹಕಾರವನ್ನು ಮಾಡ್ತಾ ಇಲ್ಲ. ನೀವುಗಳು ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಂತ ಕೇಳಿದ. ಮೇವಾಡದ ವೀರ ಸರ್ದಾರರೆಲ್ಲರೂ ಒಂದಾಗಿ ಪ್ರತಿಜ್ಞೆ ಮಾಡಿದ್ರು, ನಾವೆಲ್ಲರೂ ಕೂಡ ವೀರ ರಾಣಾ ಪ್ರತಾಪ ಸಿಂಹನ ಆಸೆಯನ್ನು ಪೂರ್ಣಗೊಳಿಸ್ತೀವಿ ಅನ್ನುವ ಮಾತನ್ನು ರಾಣಾ ಪ್ರತಾಪನಿಗೆ ಸರ್ದಾರರೆಲ್ಲರೂ ಪ್ರಮಾಣ ಮಾಡಿ ಆಣೆ ಮಾಡಿ ಹೇಳಿದ್ರು. ಈ ವೀರ ಮರಣವನ್ನು ಅಪ್ಪಿದಂತಹ ಮಹಾರಾಣಾ ಪ್ರತಾಪನ ದೇಶಭಕ್ತಿ ಎನ್ನುವುದು ಸದಾ ಕಾಲಕ್ಕೆ ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ದಾರಿದೀಪವಾಗಿ ಇದೆ. ಇಂತಹ ಪರಾಕ್ರಮಿಗಳು ಎಂದೆಂದಿಗೂ ಕೂಡ ಚಿರಸ್ಮರಣೀಯರಾಗಿದ್ದಾರೆ. ಆ ನೆನಪನ್ನು ಮತ್ತೆ ಮತ್ತೆ ನಾವುಗಳು ಈಗ ನೆನಪಿಸ್ಕೊಂಡಿದ್ದೀವಿ. ಈ ನೆನಪು, ಅವರಂತಹ ದೇಶಭಕ್ತಿ ನಮ್ಮ ನಿಮ್ಮೆಲ್ಲರಲ್ಲಿ ಸದಾಕಾಲ ಇರಲಿ ಅಂತ ಹೇಳ್ತಾ ರಾಜಲಕ್ಷ್ಮಿ ಅಜ್ಜಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಟಾಟಾ.